ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಿಎಂಎಸ್. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹತ್ರ ಇರತಕ್ಕಂತ ತಿರುಮಲೇಶ್ ಅವರ ಒಂದು ಹಸುವಿನ ಫಾರ್ಮ್ ಬಂದಿದ್ದೀನಿ. ಇವರು ಒಂದು ಚಿಕ್ಕ ಜಾಗದಲ್ಲಿ ಅಂದ್ರೆ ಅರ್ಧ ಕುಂಟೆ ಜಾಗದಲ್ಲಿ ಸುಮಾರು ಒಂದು 13 ವರ್ಷಗಳನ್ನ ಇವರು ಸಾಕಿದ್ದಾರೆ. ಅದನ್ನ ಹೇಗೆ ಸಾಧ್ಯ ಆಯ್ತು ಅನ್ನೋದನ್ನ ಇವ್ರ ಬಾಯಿಂದನೆ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮ್ ಸರ್, ಚೆನ್ನಾಗಿದ್ದೀವಿ, ನೀವೇಗಿದ್ದೀರಿ ಸರ್? ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ನಾನು ಇಲ್ಲೆಲ್ಲ ಕೇಳ್ಪಟ್ಟೆ, ಈ ಒಂದು ಚಿಕ್ಕ ಜಾಗದಲ್ಲಿ ಅಂದ್ರೆ ವಿಶಾಲವಾಗಿ ಜಾಗ ಬೇಕು ಅಂತ ಹೇಳ್ತಾರೆ ಹಸು ಫಾರ್ಮ್ ಮಾಡೋದಕ್ಕೆ. ನೀವು ಒಂದು ಅರ್ಧ ಗಂಟೆ ಜಾಗದಲ್ಲಿ ಇಷ್ಟೇ ಡ್ಯೂರೇಷನ್ ಅಲ್ಲಿ ಸುಮಾರು ಒಂದು 13 ಹಸುಗಳನ್ನ ನೀವು ಸಾಕಿದ್ರಲ್ವಾ, ಹೇಗೆ ಸಾಧ್ಯ ಆಯ್ತಿದ್ದಲ್ಲ ಸರ್? ನನಗೆ ಚಿಕ್ಕದ್ರಿಂದ ಹಸುಗಳು ಸಾಕ್ಬೇಕು ಅಂತ ಬಹಳ ಆಸೆ ಇತ್ತು. ನಮ್ಮ ತಂದೆಯವರು ಒಂದು 2-3 ಹಸುಗಳು ಸಾಕೊಂಡು ಅವಾಗ ಜೀವನ ಮಾಡ್ತಾ ಇದ್ರು. ನಾನೊಂದು ಎಸ್ ಎಲ್ ಸಿ ಬಿಟ್ಟು ಒಂದು 20 ವರ್ಷ ಆಯ್ತು. 20 ವರ್ಷದಿಂದ ನಾನು ಒಂದು ಹೈನುಗಾರಿಕೆ ಮಾಡ್ತಾ ಬಂದೆ, ಜೊತೆಗೆ ಬೇರೆ ಬೇರೆ ಕಸಬುಗಳು ಮಾಡ್ತಾ ಇದ್ದೆ. ಆಮೇಲೆ ಇದು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ, ಇಲ್ಲಿ ನಾನು ಊರಲ್ಲಿ ಕೇಳ್ಪಟ್ಟೆ ತಿರುಮಲೇಶ್ ಅಂತ ಕೇಳ್ಕೊ ಬಂದಾಗ, ಅವ್ರು ಮಾಡಿದಾರುವಂತ ಕೆಲಸಗಳೆಲ್ಲ ಸಾಕಷ್ಟು ತರದ ಕೆಲಸಗಳು ಮಾಡ್ತಾರೆ ಅಂದ್ರೆ, ಏನೇನು ಕೆಲಸಗಳು ಮಾಡ್ತೀರಿ ನೀವು ಸರ್? ನಾವು ಪ್ಲಂಬಿಂಗ್ ಕೆಲಸ ಮಾಡ್ತೀವಿ, ವೈರಿಂಗ್ ಕೆಲಸ ಮಾಡಕ್ ಹೋಗ್ತಿದ್ವಿ, ಬಿಲ್ಡಿಂಗ್ ಕೆಲಸಗಳಿಗೆ ಜೊತೆ ಅಲ್ಲಿ ಮಾಡ್ತಿದ್ವಿ, ಬಿಲ್ಡಿಂಗ್ ಕೆಲಸ ಮಾಡ್ತಿದ್ವಿ. ಇವಾಗ ಒಂದು ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗ್ ನಾವೇ ನಿಂತ್ಕೊಂಡು ಮಾಡ್ಕೊಂಡ್ವಿ. ಈ ಬಿಲ್ಡಿಂಗ್ ನೀವೇ ಮಾಡಿರುವಂತ ಸರ್? ನಾವೇ ಮಾಡಿದ್ವಿ, ಹೈನುಗಾರಿಕೆ ಮಾಡಿದ್ವಿ, ಜೊತೆಗೆ ರೇಷ್ಮೆ ಮಾಡಿದ್ವಿ. ಈಗ ಇವಾಗ ರೇಷ್ಮೆನು ಮಾಡ್ತಾ ಇದ್ದೀನಿ, ಬಟ್ ಅದ್ರ ಜೊತೆಗೆ ಹಸುಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫ್ಯಾಕ್ಟ್ರಿ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿದೀನಿ, ಒಂದು ಸಕ್ಸಸ್ ಕಂಡಿದ್ದೀನಿ ಸರ್, ಸಕ್ಸಸ್ ಆಗಿದೆ. ಹೈನುಗಾರಿಕೆ ಚಿಕ್ಕ ಜಾಗ ಅಂದ್ರೆ ಜಾಗ ಇದ್ದಿದ್ದೆ ಚಿಕ್ಕದು, ಹೆಚ್ಚಾಗಿ ಮಾಡ್ಬೇಕು ಅನ್ನೋ ಆಸೆ. ಏನ್ ಮಾಡ್ತೀವ, ಅದು ಇದ್ದದಲ್ಲಿ ನಾವು ಚೆನ್ನಾಗಿ ಮಾಡಿದ್ವಿ, ಹಸುಗಳು ನಮ್ಗೆ ಒಂದು ಕಾಯಿಲೆ ಕಸಲೆ ಇಲ್ದಂಗೆ ಕೊಟ್ಟಿಗೆ ನಾವು ಒಳ್ಳೆ ಅನುಭವ ಚೆನ್ನಾಗಿ ತಗೊಂಡು ಅನುಭವ ಇತ್ತು. ನಮ್ ತಂದೆಯವ್ರ ಅನುಭವ ಇತ್ತು, ಆ ಅನುಭವದ ಜೊತೆ ನಮ್ಮ ಅನುಭವ ಸೇರ್ಕೊಂಡು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ, ಯಶಸ್ ಕಂಡಿದೀವಿ ಸರ್. ಅಂದ್ರೆ ನಿಮ್ಗೆ ಇಲ್ಲಿ ಮನೆ ಹತ್ರ ಅಷ್ಟು ವಿಶಾಲವಾಗಿ ಜಾಗ ಇಲ್ಲ, ನಿಮ್ಮ ಹತ್ರ ಇರುವಂತ ಒಂದು ಅರ್ಧ ಕುಂಟೆ ಜಾಗದಲ್ಲಿ ಕೂಡ ನೀವು ಏನ್ ಕನಸು ಕಂಡಿದ್ರೆ ಆ ಒಂದು ಕನಸನ್ನ ನೀವು ಈಡೇರಿಸ್ಕೊಂಡಿದ್ರಿ. ಈಗ ನೀವು ಹುಲ್ಲೇನಾರು ತರ್ಬೇಕಾರೆ ಎಲ್ಲಿ ತರ್ತೀರಿ ಸರ್? ತೋಟದಿಂದ ತರ್ತೀವಿ ನಾವು, ಬಟ್ ಏನಪ್ಪ ಅಂದ್ರೆ ನಾವು 13 ಹಸುಗಳಿಗೆ ನಾವು ಕೈಯಲ್ಲಿ ಕುಡ್ಗೋಲು ಇದನ್ನ ತಗೊಂಡು ನಾವು ಹುಲ್ಲು ಕೈ ಕಟ್ ಮಾಡಕ್ಕಾಗಲ್ಲ, ಮತ್ತೆ ದಿನ ಅದೇ ಕೆಲಸ ಆಗ್ಬಿಡುತ್ತೆ. ಅದಕ್ಕೆ ನಾವು ಇವಾಗ ಮಿಷಿನ್ ಇಟ್ಕೊಂಡಿದೀನಿ, ಬುಷ್ ಕಟಾವ್ ಇಟ್ಕೊಂಡಿದೀನಿ, ಟ್ರಾಲಿ ಮಾಡ್ಕೊಂಡಿದೀನಿ, ಗೊಬ್ಬರ ತಗೊಂಡೋಗಕ್ಕೆ ಟ್ರಾಲಿ ಮಾಡ್ಕೊಂಡಿದೀನಿ, ಒಟ್ಟಿಗೆಲ್ಲೇ ಟ್ರಾಲಿ ನಿಲ್ಸ್ಕೊತೀನಿ. ಇವತ್ತು ಬೆಳಿಗ್ಗೆ ಗೊಬ್ಬರ ಕೆಡಗ್ಬಿಟ್ಟು ಹುಲ್ಕೊ ಬಂತು ಅಂದ್ರೆ ನಾಳೆ ಬೆಳಿಗ್ಗೆ ಗಂಟೆ ಟ್ರಾಲಿಗೆ ಮತ್ತೆ ಗೊಬ್ಬರ ಹಾಕೋತೀವಿ, ಅದನ್ನ ತಗೊಂಡೋಗಿ ತೋಟದಕ್ಕೆ ಹಾಕ್ತಿವಿ, ಹಾಕೋದು ಅಲ್ಲಿ ಮತ್ತೆ ಮಿಷಿನ್ ಅಲ್ಲಿ ಹುಲ್ ಕಟ್ ಮಾಡ್ಕೋತೀವಿ, ತುಂಬ್ಕೋತೀವಿ, ತಗೊಂಡ್ ಬರ್ತೀವಿ. ಒಂದು 9 ಕೆಲಸ ನಮ್ಗೆ 1 ಗಂಟೆ ಆಗುತ್ತೆ. ಬಟ್ ಏನಪ್ಪ ಅಂದ್ರೆ ನಾವು ಆಳುಗಳು ಇಟ್ಕೊಂಡಿಲ್ಲ, ಆಳುಗಳು ಇಟ್ಕೊಂಡ್ವಿ ಇದ್ರಲ್ಲಿ ಹೈನುಗಾರಿಕೆಲಿ ಆಳುಗಳು ಇವಾಗ ನೋಡಲ್ಲ ಮಾಡಲ್ಲ, ಆಗ ಕೆಚ್ಚಲು ಬಾವು ಬರೋದು, ಹಸುಗಳಿಗೆ ಜ್ವರ ಬರೋದು, ಈ ತರ ಎಲ್ಲ ಆಗ್ಬಿಡುತ್ತೆ. ಮೇಂಟೆನೆನ್ಸ್ ಇರ್ಬೇಕು ಸರ್, ನಾವ್ ಯಾವ್ದೇ ಮಾಡಿದ್ರು ಮೇಂಟೆನೆನ್ಸ್ ಇರ್ಬೇಕು. ಮೇಂಟೆನೆನ್ಸ್ ಮಾಡ್ತಾ ಇದೀವಿ. ಈಗ ನಮ್ಮ ಮನೆ ಹತ್ರ ನಮ್ ತಾಯಿ ಯಾವಾಗ್ಲೂ ಮನೆ ಹತ್ರ ಇರ್ತಾರೆ, ಅವರು ನೋಡ್ಕೊತಾರೆ. ಈಗ ನಮ್ಮ ಮನೆಯವರು, ನನ್ನ ಹೆಂಡತಿ, ನಾನಿಬ್ರು ತೋಟಕ್ಕೆ ಹೋಗ್ತೀವಿ, ಹುಲ್ ತರ್ತೀವಿ, ಹಾಕ್ತಿವಿ ಆರಾಮಾಗಿ. ನಾವ್ ಇವತ್ತು ಹುಲ್ ಹಾಕ್ತೀವಿ ಅಂದ್ರೆ ಮತ್ತೆ ನಾಳೆ ಹುಲ್ ಹಾಕ್ತಿವಿ ಸರ್, ನೈಟ್ ನಾವು ಜಾಸ್ತಿ ಹುಲ್ ಕೊಡಲ್ಲ. ಹಗ್ಲೊತ್ತು ಅದಕ್ಕೆ ಎಷ್ಟು ಸಾಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಅದ್ ಹುಲ್ ಬೇಕು ಅಷ್ಟು ಹುಲ್ನ ನಾವು ಇವತ್ತು ತಂದು ಹಾಕ್ಬಿಡ್ತೀವಿ. ಮತ್ತೆ ನಾವು ನಾಳೆನೇ ಹುಲ್ ಹಾಕೋದು, ಬೆಳಿಗ್ಗೆ ಸಾಯಂಕಾಲ 2 ಟೈಮು ನಾವು ತಿಂಡಿ ಕೊಡ್ತೀವಿ, ಅದಕ್ಕೆ ಸಾಕಾಗುವಷ್ಟು ಹೊಟ್ಟೆ ತುಂಬಾ ನೀರು ಕುಡಿಸ್ತೀವಿ. ನೀರು ಶುದ್ಧವಾಗಿರ್ಬೇಕು ಸ್ನೇಹಿತರೆ, ನೀರು ಶುದ್ಧವಾಗಿರ್ಬೇಕು. ಆಮೇಲೆ ಕೊಡುವಂತ ಹುಲ್ಲು ಭೂಸ ಕ್ವಾಲಿಟಿ ಆಗಿರ್ಬೇಕು. ಕ್ವಾಲಿಟಿಯಾಗಿತ್ತು, ಕೊಟ್ಟಿಗೆ ಸ್ವಚ್ಛವಾಗಿತ್ತು ಅಂದ್ರೆ ದನಿಗೆ ಯಾವ ಕಾಯಿಲೆ ಬರಲ್ಲ, ಯಾವ ಹುಷಾರು ತಪ್ಪಲ್ಲ, ಯಾವ ಕಿಟ್ಲು ಬಾವು ಬರಲ್ಲ, ಏನು ಆಗಲ್ಲ, ಭಯ ಪಡೋ ಅವಶ್ಯಕತೆ ಎಲ್ಲ ಆರಾಮಾಗಿ ಮಾಡ್ಬೋದು ಸರ್. ಏನ್ ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ, ಮಾಡ್ಬೋದು. ಈಗ ನೀವು ದಿನಚರಿ ಅಂತ ನೀವು ಏನೇನೆಲ್ಲ ಮಾಡ್ತೀರಿ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ? ನಾವು ಎದ್ದು ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಅಂದ್ರೆ ತೋಟಕ್ಕೆ ಹೋಗಿದ್ ಬರ್ತೀವಿ, ಒಂದು ಬಂದು ಆಮೇಲೆ ನಮ್ಮ ಮನೆಯವರು ಕೊಟ್ಟಿಗೆ ಕ್ಲೀನ್ ಮಾಡ್ತಾ ಇರ್ತೇವೆ, ನಾವು ಜೊತೆ ಬಂದು ಸೇರ್ಕೊತೀವಿ, ನಮ್ ತಾಯಿನೂ ಬರ್ತೇವೆ, ನಾವು 3 ಜನ ಸೇರ್ಕೊಂಡ್ರೆ ಎಲ್ಲ ಕಸ ಕ್ಲೀನ್ ಮಾಡಿ ತಿಂಡಿ ಕೊಟ್ಬಿಟ್ಟು ಬೆಳಿಗ್ಗೆ ಡೈಲಿ ನಾವು ದನ ತೊಳಿತೀವಿ. ಡೈಲಿ ತೊಳಿತೀವಿ ಸರ್? ಬೋರ್ ಹಾಕ್ಸ್ಕೊಂಡಿದೀವಿ, ನೀರು ಸಲುವಾಗಿ ಬೋರ್ ಹಾಕ್ಸ್ಕೊಂಡಿದೀವಿ. ಇವಾಗ ಈಗ ನಲ್ಲಿ ನೀರು ಕಾಯ್ಕೊಂಡು ನಾವು ಜಾಸ್ತಿ ಹಸ್ಕೊಂಡು ನಲ್ಲಿ ನೀರು ಕಾಯಕ್ ಆಗಲ್ಲ ಸರ್, ಅದಕ್ಕೆ ಸಲುವಾಗಿ ಬೋರ್ ಹಾಕ್ಸ್ಕೊಂಡಿದೀವಿ. ಬೆಳಿಗ್ಗೆ ಟೈಮು ವಾಶ್ ಮಾಡ್ಬಿಟ್ಟು ಆಮೇಲೆ ಹಾಲು ಕವಿತೀವಿ, 8-8.5 ಅಷ್ಟೊತ್ತಿಗೆಲ್ಲ ನಾವು ಹಾಲು ಕವಿತೀವಿ. ಹಾಲು ಕವಿದ ಮೇಲೆ ಹುಲ್ ತಗೊಂಡ್ಬಂದು ಹಾಕದ್ಮೇಲೆ ಹಾಕ್ತಿವಿ. ಹುಲ್ಲು ಅಂತವರಿಗೆ ಯಾವ್ದು ನೀವು ಹಸುರುಳ್ಳೆ ಹಾಕ್ತೀರಾ ಅಥವಾ ಒಣಲ್ ಏನಾರು ಹಾಕ್ತೀರಾ? ಇಲ್ಲ ಸರ್, ನಾವು ಹಸುಲು ಹಾಕ್ತಿವಿ, ಒಣಲು ಇಟ್ಕೊಂಡಿದೀವಿ. ಒಂದು ಮೆದೆ ಸರ್, ಒಣಲು ಇಟ್ಕೊಂಡಿದೀವಿ. ಬಟ್ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇಲ್ಲಿ ಹೋಗ್ಬೇಕು, ನಮ್ಗೆ ಬಿಡ್ವಿಲ್ಲ
ಒಣಲ್ ಕೊಟ್ಕೋತೀವಿ, ಒಣಮೇವು ಕೊಟ್ಕೋತೀವಿ, ಆರಾಮ ಸ್ವಲ್ಪ ತಿಂಡಿ. ಈಗ ಹಸ್ರುಲ್ಗು ಮತ್ತೆ ಒಣಲ್ ಕೊಟ್ಟಾಗ್ಲು ಹಾಲೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ? ಸರ್, ಅದು ಹಸು ಮೇವು ಅಂದ್ರೆ ಹಸು ಮೇವಿಗೆ ಒಂದರಿಂದ ಒಂದು ಲೀಟರ್ ಹಾಲು ಜಾಸ್ತಿ ಬರುತ್ತೆ ಸರ್. ಒಣಲ್ಗೆ ಹಾಲು ಏನೇಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿಗೆ ನಿಮ್ಮ ಒಂದು ಹಸು ಫಾರ್ಮ್ ಅಲ್ಲಿ ಎಷ್ಟು ತರದ ತಳಿಗಳಿವೆ? ನಾವು ಇವಾಗ ಮೂರು ತರ ತಳಿ ಇಟ್ಟಿದೀವಿ. ಎಚ್ ಎಫ್ ಇಟ್ಟಿದೀವಿ, ಬ್ಲಾಕ್ ಹಸುಗಳು ಇಟ್ಟಿದೀವಿ. ಹಾಲು ಕ್ವಾಲಿಟಿ ಬರುತ್ತೆ ಅಂದ್ಬಿಟ್ಟು ಜರ್ಸಿ ಹಸುಗಳು ಹಾಕಿದ್ವಿ. ನಮ್ದು ಇವಾಗ ಒಟ್ಟು ಹದಿಮೂರು ಹಸುಗಳಿದೆ. ಜೊತೆಲಿ ಒಂದ್ ನಾಲ್ಕೈದು ಕರುಗಳು ಸಾಕಾಣಿಕೆ ಮಾಡಿದೀವಿ. ಚೆನ್ನಾಗಿ ಬೆಳೀತಾ ಇದೆ. ಏನಪ್ಪ ಅಂದ್ರೆ ಹಸುಗಳಿಗೆ ಹಾಕೋಲಲ್ಲಿ ಕರುಗಳಿಗೂ ಸ್ವಲ್ಪ ಹಾಕ್ತಿವಿ. ನೋಡಿದ್ದು ಈಗ ಹುಟ್ಟಾಗಿಂದ ಇದು ಇಲ್ಲೇ ಹಾಲು ಕುಡಿಯೋ ಕವಿನಿಂದ ಇದನ್ನೆಲ್ಲೇ ಇದೇ ಒಂದು ಜಾಗದಲ್ಲಿ ಸಾಕಿದೀವಿ. ಈ ಜಾಗದಲ್ಲೇ ಇದೆ. ಈ ಜಾಗದಲ್ಲಿ ನಾವು ಕರೆಕ್ಟ್ ಆಗಿ 10 ತಿಂಗಳಿಗೆ ಈಟ್ ಹಾಕ್ಸಿದೀವಿ. ಇವಾಗ ಇದು 1.5 ವರ್ಷ ಇನ್ನೂ ಆಗಿಲ್ಲ. ಎರಡಲ್ಲೂ ಆಗೋಷ್ಟೊತ್ತಿಗೆ ಸರ್ ಇದಕ್ಕೆ ನಾವು ಒಂದ್ ಸುಲ್ ಕವರ್ ಹಾಕಿ ಎರಡನೇ ಸುಲ್ಕ್ ಬರುತ್ತೆ ಇದು. ಇವಾಗ ಇದು 7 ತಿಂಗಳ ಫಲ. ಬಟ್ ಅದು ಅಲ್ಲೇ, ಅದು ನಮ್ಮ ಮನೇಲಿ ಎಷ್ಟು ಜನ ಇರುತ್ತೆ ಅದು ಅದ್ರ ಜಾಗ ಅದಕ್ಕೆ ಸೀಮಿತ ಮಾಡ್ಬಿಟ್ಟಿದೀವಿ. ಈಗ ಸ್ವಲ್ಪ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್ ನಾವು 20 ವರ್ಷ ಆಯ್ತು ಸರ್. ನಾನು ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತು. ಬಟ್ ಆದ್ರೆ ನಾನು ಮುಂದಕ್ಕೆ ಓದಕ್ ಹೋಗಿಲ್ಲ. ಸ್ವಲ್ಪ ಈ ಹೈನುಗಾರಿಕೆ ಮೇಲೆ ತೋಟದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಚಿಕ್ಕದ್ರಿಂದ ಜಾಸ್ತಿ ಇತ್ತು. ನಮ್ ತಂದೆ ದಳ್ಳಾಳಿ ಕೆಲಸ ಮಾಡ್ತಿದ್ರು, ಸೀಮೆಸುಗಳು ಮಾರಾಟ ಮಾಡೋದು, ತೆರೋದು, ಕೊಡ್ಸೋದು. ಆಮೇಲೆ ಒಂದು ಅವಾಗಿನಿಂದ ಒಂದ್ 2-3 ಹಸುಗಳು ಇಟ್ಕೊಂಡು ಅವರು ಒಂದ 85-90 ಇಸ್ವಿಯಿಂದ ಅವರು ಅದೇ ಇದ್ರಲ್ಲಿ ಇತ್ತು. ಅದನ್ನ ಸ್ವಲ್ಪ ಅನುಭವ ತಿಳ್ಕೊಂಡಿದ್ದೆ, ನಮ್ ತಂದೆ ಅನುಭವ ಸ್ವಲ್ಪ ತಿಳ್ಕೊಂಡಿದ್ದೆ. ಜೊತೆಗೆ ಒಂದಿಬ್ರು ಡಾಕ್ಟರ್ಗಳು ನಮ್ಗೆ ಚೆನ್ನಾಗಿ ಆತ್ಮೀಯ ಸ್ನೇಹಿತರಾಗಿ ನಮ್ಗೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಬಟ್ ಕೆಚ್ಚಲು ಭಾವ ಆಯ್ತು ಸಡನ್ಲಿ. ಏನು ಮೊದಲನೇ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು, ಸ್ವಲ್ಪ ಸಣ್ಣ ಪುಟ್ಟದ್ಗೆಲ್ಲ ಏನು ಈಗ ಜ್ವರ ಬಂತು ಅದಕ್ಕೆ ನಾವ್ ಯಾವ ತರ ಟ್ರೀಟ್ಮೆಂಟ್ ಕೊಟ್ಕೋಬೇಕು ಅದನ್ನೆಲ್ಲ ಸ್ವಲ್ಪ ನಮ್ಗೆ ಅನುಭವ ಕೊಟ್ರು. ಅದರಿಂದ ಸ್ವಲ್ಪ ಡಾಕ್ಟರ್ ನಾವೇ ಹೇಳ್ತಿದ್ರು, ನಾವು ಬರೋದ್ ಲೇಟ್ ಆದ್ರೆ ಈ ತರ ಟ್ಯಾಬ್ಲೆಟ್ ಕುಡಿ, ಈ ತರ ಮಾಡಿ. ನಮ್ದು ಸಣ್ಣದ್ರಲ್ಲೇ ನಾವ್ ಏನಪ್ಪ ಹಸುಗಳಿಗೆ ಅಂದ್ರೆ ಸಣ್ಣ ಕಾಯಿಲೆ ಸ್ವಲ್ಪ ಇದ್ದಾಗೆ ನಾವು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರೆ ಗುಣ ಆಗ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಆಗಂಟ ಬಿಟ್ಟು ನಾವು ಗುಣ ಪಡಿಸೋದು ಕಷ್ಟ ಆಗುತ್ತೆ. ಅದರಿಂದ ನಾವು ಹಸುಗಳು ಸಾಕಾಗು ಆದಷ್ಟು ಹುಷಾರು ತಪ್ಪದಂಗ್ ನೋಡ್ಕೊಳ್ಳೋದು ಉತ್ತಮ ಸರ್. ಹೌದೌದು, ಹುಷಾರು ತಪ್ಪೋದ್ಕಿಂತ ಮುಂಚಿತವಾಗಿ ನಾವು ಏನೇನೆಲ್ಲ ಆರೈಕೆ ಮಾಡ್ಬೇಕು. ಇವಾಗ ಅದು ತಿಂಡಿ ತಿಂದಿಲ್ಲ, ಇವತ್ತು ತಿಂಡಿ ತಿಂತ ಇತ್ತು ಚೆನ್ನಾಗಿ, ಇವತ್ತು ಯಾಕೋ ತಿಂಡಿ ತಿಂತ ಇಲ್ಲ ಅಂದ್ರೆ ಅದ್ಗೇನೋ ಹುಷಾರು ತಪ್ಪಿದೆ, ಇಲ್ಲ ಮಂದ ಆಗಿದೆ, ಇಲ್ಲ ಜ್ವರ ಬಂದಿದೆ, ಇಲ್ಲ ಒದಿತಾ ಇರ್ಲಿಲ್ಲ ಹಸು. ಇವಾಗ ಹಾಲು ಕವಿತಾ ಇದ್ವಿ, ಇದು ಒದಿತಾ ಇರ್ಲಿಲ್ಲ, ಇವತ್ ಯಾಕೋ ಒದಿತು ಅಂದ್ರೆ ಅಲ್ಲಿಗೆ ಅದಕ್ಕೆ ಭಾವ ಆಗ್ತಾ ಇದೆ, ಇಲ್ಲ ಅದೇನೋ ಕೆಟ್ಟಲ ನೋವಿದೆ ಅಂತ ಸರ್. ನೋವಿದೆ ಅಂತ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಂದಾಗಿ ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಅದು ಬೇಗ ನಮ್ಗೆ ಖರ್ಚಿಲ್ದಂಗ್ ಗುಣ ಆಗುತ್ತೆ. ಖರ್ಚಿಲ್ದಾನೆ ಆಮೇಲೆ ನಮ್ಗೆ ಹಾಲು ಭಾವ ಆಯ್ತು ಅಂದ್ರೆ ಹಾಲು ಕಡಿಮೆ ಆಗ್ಬಿಡುತ್ತೆ. ನಾವು ಸ್ವಲ್ಪ ಸಣ್ಣ ಪುಟದ ವಾಸ ಮಾಡ್ಕೊಂಡು ಹಾಲು ಡ್ರಾಪ್ ಆಗಲ್ಲ ಸರ್. ಅದರಿಂದ ಏನಪ್ಪಾ ಅಂದ್ರೆ ಆಮೇಲೆ ನಾವ್ ಇನ್ನೊಂದು ಏನ್ ಮಾಡಿದೀವಿ ಅಂದ್ರೆ 1 by 1 1.5 ಇಂದ 2 ತಿಂಗಳಿಗೆ ಒಂದೊಂದು ಹಸು ಕವ ಆಗ್ತಾ ಬರ್ಬೇಕು. ಒಂದಕ್ಕೆ ಇವಾಗ ಒಂದು ಈಗ ಅದು ಕವ ಹಾಕಿದೆ, ಈಗ ನೆಕ್ಸ್ಟ್ ಇದು 7 ತಿಂಗಳು ನೆಕ್ಸ್ಟ್ ಇದು ಹಾಕುತ್ತೆ. ಇದಾದ ತಕ್ಷಣ ಆಗುವಂತಲ್ಲಿದೆ ಅದಾಕುತ್ತೆ, ಅದ ಹಾಕುವಷ್ಟಕ್ಕೆ ಅದು ಇದು ಕವ ಹಾಕುವಷ್ಟಕ್ಕೆ ಇದು ಡ್ರಾಪ್ ಆಗುತ್ತೆ, ಹಾಲು ಡ್ರೈ ಆಗುತ್ತೆ. ನೋಡ ಅತ್ತ ಒಂದು ಹಾಲು ನಿಂತೋಗುವಷ್ಟೊತ್ತಿಗೆ ಒಂದ್ ಕವ ಹಾಕೋಬೇಕು, ಒಂದ್ ಹಾಲು ನಿಂತೋಗೋದಕ್ಕೆ ಒಂದ್ ಕವ ಹಾಕೋಬೇಕು. ಬ್ಯಾಕ್ ಟು ಬ್ಯಾಕ್ ಆತರ ಬರ್ತಾ ಇದ್ರೆ ನಮ್ ಹೆಣ್ಗರುಗಳು ಸಿಕ್ಕಿದ್ರೆ ಹೆಣ್ಗರುಗಳು ಬೆಳೀತಾ ಬರುತ್ತೆ. ಈ ಹಸುಗಳು ಹಾಲು ನಮ್ಗೆ ಹಾಲು ಡ್ರಾಪ್ ಆಗಲ್ಲ, ಹಾಲಿನ ಪೇಮೆಂಟ್ ಒಂದೇ ಸಮ ಈಕ್ವಲ್ ಆಗಿ ಬರುತ್ತೆ, ಅದು ನಮ್ಗೆ ಪ್ಲೇಸ್ಮೆಂಟ್ ಆಗುತ್ತೆ ಸರ್. ಈಗ ನಾವು ಒಂದೇ ತರದ ತಳಿನೇ ಸಾಕೋಬಹುದಲ್ವ? ಯಾಕೆ ಬೇರೆ ಬೇರೆ ಮಿಕ್ಸ್ ಮಾಡಿದ್ರಲ್ವ ಇವಾಗ? ಅದ್ರ ಉದ್ದೇಶ ಏನು? ಜರ್ಸಿ ಹಸುಗಳು ಹಾಲು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಜರ್ಸಿ ಹಸುಗಳು ಹಾಲು ಜಾಸ್ತಿ ಕೊಡಲ್ಲ. ಅವು ಏನೇ ಮ್ಯಾಕ್ಸಿಮಮ್ ಅಂದ್ರೆ ಒಂದ 6-8 ಲೀಟರ್ ಫ್ಯಾಟ್ ಟು ಡಿಗ್ರಿ ಹಾಲು ಕ್ವಾಲಿಟಿ ಬರುತ್ತೆ. ಎಚ್ ಎಫ್ ಹಸುಗಳು ಏನೇ ಕನಿಷ್ಠ ಅಂದ್ರೆ 10-12 ಲೀಟರ್ ಗಂಟ ಹಾಲು ಕೊಡುತ್ತೆ ನಮ್ಗಂತಲ್ಲಿರುವ ಹಸುಗಳು. ಅದು ಸ್ವಲ್ಪ ಹಾಲು ಕ್ವಾಲಿಟಿ ಕಡಿಮೆ ಬರುತ್ತೆ, ಡಿಗ್ರಿ ಬಂದ್ರೆ ಫ್ಯಾಟ್ ಕಡಿಮೆ ಬರುತ್ತೆ ಅಂದ್ಬಿಟ್ಟು ಜರ್ಸಿ ಹಸು ಬ್ಲಾಕ್ ಹಸು ಇಟ್ಟರೆ ಕ್ವಾಲಿಟಿ ಬರುತ್ತೆ ಅಂದ್ರೆ 3 ತಳಿ ಹಸುಗಳು ನಾನು ಮಿಕ್ಸ್ ಮಾಡಾಕಿದ್ದೀನಿ ಸರ್. ಈಗ ಏನಾದ್ರು ಕಾಯಿಲೆ ಬಂತು ಅಂತಾರೆ, ಇದುವರೆಗೂ ನೀವು ಒಂದು 20 ವರ್ಷದಿಂದ ಸೂಪ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಕಾಯಿಲೆ ಇದುವರೆಗೂ ಯಾವ ಕಾಯಿಲೆ ಬಂದಿದೆ, ಬಂದಾಗ ಏನೇನೆಲ್ಲ ಮಾಡಿದಿರಿ ಸರ್? ಬಂದಿದೆ ಸಾಮಾನ್ಯವಾಗಿ ಹಸುಗಳಿಗೆ ಬರುವಂತ ಕಾಯಿಲೆ ಜ್ವರ ಬಂತು, ಜ್ವರ ಕೆಟ್ಟಲು ಬಾವೆ ಅದಕ್ಕೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಬರೋ ಕಾಯಿಲೆ ಅದೇ. ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಇನ್ ಬರೋ ಕಾಯಿಲೆ ಈ ಜಸ್ಲಾಗುತ್ತೆ, ಈ ಗಂಟು ರೋಗ ಅಂತ ಇವಾಗ ಹೊಸ್ದಾಗ ಬಂದಿದೆ,
ಅದು ಸಾಮಾನ್ಯವಾಗಿ ನಾವು ಕೊಟ್ಟಿಗೆನ ಕ್ಲೀನ್ ಆಗಿ ಇಟ್ಕೊಂಡ್ರೆ ದನಗಳಿಗೆ ಜರ್ಸ್ಲಾಗಲ್ಲ ಸರ್. ಜರ್ಸ್ಲಾಗಲ್ಲ ಕೊಟ್ಟಿಗೆಯಲ್ಲಿ ನಾವು ಗಲೀಜಿತ್ತು ಈ ಗಿರಿ ತವ ಇತ್ತು ಕೊಟ್ಟಿಗೆ ತೇವಾಂಶ ಇತ್ತು ಕೊಟ್ಟಿಗೆಲಿ ಜಾಸ್ತಿ ಅಂದಾಗ ಈ ಕಾಲು ಎಲ್ಲ ಜಿರ್ತ್ಕೊಳ್ಳೋದು ಜಸ್ಲು ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಅದೆಲ್ಲ ಕಂಟ್ರೋಲ್ ಆಗ್ಬೇಕು ಅಂದ್ರೆ ಸ್ವಲ್ಪ ಕೊಟ್ಟಿಗೆ ಡ್ರೈ ಆಗಿರ್ಬೇಕು. ಬೆಳಿಗ್ಗೆ ಟೈಮು ನಾವು ಕೊಟ್ಟಿಗೆ ವಾಶ್ ಮಾಡ್ದು ಅಂದ್ರೆ ಒಂದು ಡ್ರಾಪ್ ನೀರು ನಿಲ್ಬಾರ್ದು, ಹೊರಟೋಗ್ಬಿಡ್ಬೇಕು. ಈಗ ನೀವು ಇದನ್ನ ಸ್ವಲ್ಪ ಹೈಟ್ ಮಾಡಿದ್ರಿ ನಾನು ಯಾಕೆಂದ ಕೇಳ್ಬೋದ? ಇದೊಂದು ಹೈಟ್ ಇದೆ ಮತ್ತೆ ಆ ಕಡೆ ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ಡೌನ್ ಆಗ್ತಾ ಇದೆ, ಇನ್ನು ಇನ್ನೊಂದು ಸ್ಟೆಪ್ ಡೌನ್ ಮಾಡಿದ್ರಿ, ಇದ್ರ ಉದ್ದೇಶ ಏನು ಸರ್? ಇದು ನಾನು ಕೊಟ್ಟಿಗೆ 8 ಅಡಿ ಹೈಟ್ ಮಾಡಿದೆ. 8 ಅಡಿ ಹೈಟ್ ಮಾಡಿದೆ ನಮ್ಮ ರೋಡ್ಗಿನ್ನ ಚರಂಡಿಗಿನ 8 ಅಡಿ ಹೈಟ್ ಮಾಡಿದೆ. ಇವಾಗ ಚರಂಡಿನ ರೋಡ್ ನ 3 ಅಡಿ ಹೈಟ್ ಮಾಡಿದ್ರು. ಸರಿ, ಅವಾಗ ನಾ ಕೊಟ್ಟಿಗೆ ಡೌನ್ ಇತ್ತು ಅಂದ್ರೆ ನೀರು ಇಲ್ಲಿ ಸ್ಟಾಕ್ ಆಗ್ಬಿಡ್ತಿತ್ತು. ಆ ಉದ್ದೇಶಕ್ಕೆ ಏನ್ ಮಾಡಿದೆ, ಫುಲ್ ಹೈಟ್ ಮಾಡಿದೆ, ಸ್ಟೆಪ್ 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 ತರ ಮಾಡ್ಕೊಂಡೆ. ನೀವು ಒಂದ್ ಡ್ರಾಪ್ ಎಲ್ಲೂ ನಿಂತ್ಕೋಬಾರ್ದು, ಹೊಂಟೋಗ್ಬಿಡ್ಬೇಕು ಸರ್. ಈಗ ಏನಾದ್ರು ಬಂತು ಅಂತಾರೆ ನೀರು ಆ ಒಂದು ಪೈಪ್ ಮುಖಾಂತರ ಕೆಳಗಡೆ ಹೋಗುತ್ತೆ, ಆ ಪೈಪ್ ಹೋಗುತ್ತೆ, ಆ ಕೊಟ್ಟಿಗೆ ನೀವು ಇನ್ನೊಂದ್ ಪೈಪ್ ಹೋಗುತ್ತೆ, ಇನ್ನೊಂದ್ ಆ ಕಡೆಗೆ ಅಲ್ಲಿ ಒಂದ್ ಅಟ್ಯಾಚ್ ಮಾಡಿದೀನಿ, ಅಲ್ಲಿಂದ ಡೈರೆಕ್ಟ್ ಚರಂಡಿಗೆ ಹೋಗುತ್ತೆ. ಚರಂಡಿಗೆ ಹೋಗುತ್ತೆ ಸರ್. ಒಂದ್ ಡ್ರಾಪ್ ನಿಲ್ಲಲ್ಲ ನಮ್ ಕೊಟ್ಟಿಗೆಲಿ, ಒಂದು ಸೊಳ್ಳೆ ಒಂದ್ ನೊಣ ಯಾವ ಕಾಲದಲ್ಲೂ ಕೂನಲ್ಲ ಸರ್. ಒಂದು ಸೊಳ್ಳೆ ಒಂದ್ ನೊಣ ಏನು ಇರಲ್ಲ. ಅಂದ್ರೆ ಸುಮಾರು ಒಂದ್ 20 ವರ್ಷದಿಂದ ನೀವು ಇದೇ ಜಾಗದಲ್ಲಿ ಕಟ್ತಾ ಇದ್ರಿ, ಹೊರಗಡೆ ಎಲ್ಲೂ ಕಟ್ಟಿಲ್ಲ ಅಂದ್ರೆ 24 ಅವರ್ಸ್ ಇಲ್ಲೇ ಇರ್ತದ? ಇಲ್ಲ ಸರ್, ನಾನು ಎಲ್ಲೂ ಕಟ್ಟಿಲ್ಲ. ಹೊರಗಡೆ ಹೋದ್ರೆ ನನ್ ಸೀಮೆಸಸ್ ಹಾಕಿದಾನ ಅಂತಾರೆ, ಆತರ ಆಗ್ಬಿಟ್ಟಿದೆ. ನಂತರ ಸೀಮೆಸ್ಗಳು ಐತೆ ಅಂದ್ರೆ ಸೀಮೆಸಸ್ ಹಾಕ್ತಾನ ಅಂತ ಕೇಳ್ತಾರೆ, ಆತರ ಆಗ್ಬಿಟ್ಟಿದೆ ಸರ್. ಹುಲ್ ತಗೋಬರ್ತೀನಿ, ಆರಾಮಾಗಿ ಹುಲ್ಲಾಕ್ತೀನಿ, ಆರಾಮಾಗಿ ಮುಲ್ಮೇಯ್ತವೆ, ಕೆಟ್ಕೋತವೆ ಸರ್. ಇನ್ನು ಪ್ಲಸ್ ಪಾಯಿಂಟ್ ಇನ್ನೊಂದ್ ಏನಪ್ಪ ಅಂದ್ರೆ, ಹಸುಗಳು ಮೇಯ್ಬೇಕು, ಕೊಟ್ಟಿಗೆ ಮೇಯ್ಕೊಳ್ತಲ್ಲ ಸರ್, ಈ ಮೇದಂತದ್ದು ಅವು ಮಲ್ಕ್ ಹಾಕ್ಬೇಕು. ಮಲ್ಕಾಗ್ತಾ ಇರ್ಬೇಕು, ಹುಲ್ಲು ಮೇಯುವಾಗ ಟೈಮ್ ವೇಸ್ಟ್ ಆಗ್ಬಾರ್ದು ಸರ್. ನಾವೀಗ ಹುಲ್ಲು ದನ ಕಾಡಿಗೆ ಬಿಡ್ತೀವಿ, ಕಾಡಿಗೆ ಬಿಡ್ತು ಅಂದ್ರೆ ಅದೇನಾಗ್ಬಿಡುತ್ತೆ, ಈ ಕಾಡಿಗೆ ಬಿಡ್ತೀವಿ, ಈ ಕಾಡಿಗೆ ಬಿಟ್ಟಾಗ ಹುಲ್ಲು ಹುಡ್ಕ ಆಡ್ಕೊಂಡು ಮೇಯುತ್ತೆ, ಆ ಮೇದಾಗ ಅದಕ್ಕೆ ಟೈಮ್ ವೇಸ್ಟ್ ಸರ್. ಅದು ನೆಕ್ಬಿಡುತ್ತೆ, ಅದು ವೇಸ್ಟ್, ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಸರ್. ಅದಕ್ಕೆ ಆ ಟೈಮ್ ವೇಸ್ಟ್ ಆಯ್ತು ಅಂದಾಗ ಅದಕ್ಕೆ ಹಾಲುತ್ಪತ್ತಿ ಕಡಿಮೆ ಆಗುತ್ತೆ ಹಾಲುತ್ಪತ್ತಿ ಕಡಿಮೆ ಆಗುತ್ತೆ. ಅದು ಟೈಮು ಮೇಯೋದು, ಬೇಗ ಮೇಯ್ಬೇಕು, ಅದನ್ನ ಮಲ್ಕ ಹಾಕ್ಬೇಕು, ತಿನ್ಬೇಕು, ಅದಕ್ಕೆ ಟೈಮ್ ಕೊಡ್ಬೇಕು ಸರ್ ನಾವು. ಅದ್ ಟೈಮ್ ವೇಸ್ಟ್ ಆಗ್ದಂಗ ಅದು ಡೈಜೆಷನ್ ಆದಾಗ ಅದಕ್ಕೆ ಹಾಲು ಇಳುವರಿ ಜಾಸ್ತಿ ಬರುತ್ತೆ. ಅದರಿಂದ ನಾನು ಯಾವ ಹೊರಗಡೆ ಬಿಡಲ್ಲ. ಆಮೇಲೆ ಹಲ್ಲುಗಳು ಬೇಗ ಸಮುದ್ಬಿಡುತ್ತೆ. ಈ ನೆಲ ಕವರುತ್ತಲ್ಲ ಸರ್, ಈ ನೆಲ ಕವರ್ದಾಗ ಹಲ್ಲುಗಳು ಬೇಗ ಸಮುದ್ಬಿಡುತ್ತೆ. 10 ವರ್ಷ ಬರುವಂತದನ 5 ವರ್ಷ. ಹೌದಾ? ಇದಿಗೂ ಕರೆಕ್ಟ್ ನೀವು ಹೇಳಿದ್ದು ನಿಜ. ಯಾಕಂದ್ರೆ ಹೊರಗಡೆ ಏನಾದ್ರು ಹಸು ಏನಾದ್ರು ಮೇಯ್ಕ್ ಹೋಯ್ತು ಅಂದ್ರೆ ಅಲ್ಲಿ ಕವರುತ್ತಲ್ವಾ, ಅವಾಗ ಸ್ವಲ್ಪ ಹಲ್ಲು ಇದಾಗುತ್ತೆ. ಇಲ್ಲ ಅಂದ್ರೆ ನಾವು ತಂದಿರುವಂತದ್ದು ಈಗ ಬೈಕ್ ಸಿಗೋ ತರನೇ ಹಾಕೋದ್ರಿಂದ ನಾಲಿಗೆಲ್ಲ ಎತ್ತುತ್ತಲ್ಲ ಸರ್, ನಾಲಿಗೆಲ್ಲ ಎತ್ತುತ್ತೆ, ದೌಡೆಯಲ್ಲಿ ನಗು ನುಂಗುತ್ತೆ, ಮತ್ತೆ ಮಲಗ್ ತೆಗೆಯುತ್ತೆ. ಅದೇನಾಗುತ್ತೆ, ಹುಲ್ಲಲ್ಲಿ ನೀರಿನಂಶ ಚೆನ್ನಾಗಿರುತ್ತೆ, ಸಿಕ್ಕುತ್ತೆ ಅದಕ್ಕೆ. ಹೌದು, ಆರಾಮಾಗಿ ಅದು ಹಾಲು ಚೆನ್ನಾಗಿ ಉತ್ಪಾದನೆ ಆಗುತ್ತೆ. ಇಲ್ಲ ಅಂದ್ರೆ ನಾವು ನೆಲ ಒಣಲ್ಲು ಯಾವ್ದು ಮೇಯಿತು ಏನ್ ಮೇಯಿತು ಅದ್ ಯಾವ್ದೋ ಹೊಟ್ಟೆಗಿಲ್ಲ ಅಂದಾಗ ಯಾವ್ಯಾವ್ದೋ ಮೇಯುತ್ತೆ. ಹೌದೌದು, ಖಂಡಿತ. ಅಥವಾ ಹಸುಗಳಿಗೆ ಅವಾಗ ಬೇಗ ವಯಸ್ಸಾಗೋಯ್ತು ಅನ್ನೋ ಕಂಡ್ಬಿಡುತ್ತೆ. ಹೌದು, ಈಗ ನಮ್ಮ ಹಸುಗಳು ಈಗ ಈ ಹಸುಗೆ ಮ್ಯಾಕ್ಸಿಮಮ್ ಇದಕ್ಕೆ 8 ವರ್ಷ ಆಗಿದೆ. ಇದಕ್ಕೆ ಯಾವ ನೋಡಿದವ್ರು 8 ವರ್ಷ ಅನ್ನಲ್ಲ. ಇದು ಇವಾಗ 4-5 ಸೂಲ್ ಇದು, ಬಟ್ ಆದ್ರೆ ಇದು ಒಂದ್ ಟೈಮ್ ದಿನಕ್ಕೆ ಸರ್ 30 ಲೀಟರ್ ಹಾಲು ಕೊಡ್ತಿತ್ತು. ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಸೇರಿ 30 ಲೀಟರ್ ಹಾಲು ಕೊಡ್ಬೋದು. ಇವಾಗ ಬಟ್ ಫಲ ಇದು, ಇವಾಗ ಫಲ ಆಗಿದೆ, 5 ತಿಂಗಳು ಫಲ ಇದು, 30 ಲೀಟರ್ ಹಾಲು ಕೊಡ್ತಿದ್ದು. ಇವಾಗ 5 ಸೂಲು ಸರ್, ಇದು 5 ಸೂಲು ದನ ಅನ್ನಂಗೆ ಯಾರು ನೋಡಿದ್ರು 5 ಸೂಲು ದನ ಅನ್ನಲ್ಲ ಇದು. ಆ ರೀತಿ ನೀವು ಯಾವ ರೀತಿ ನೋಡ್ಕೊಂಡಿದ್ದೀರಿ ಅದ್ರ ಮೇಲಿದೆ. ಈಗ ಕೆಟ್ಲು ಎಲ್ಲ ಹೇಗಿರ್ಬೇಕು, ಈಗ ಒಳ್ಳೆ ಹಾಲು ಕೊಡ್ಬೇಕು ಅಂತಂದ್ರೆ ಕೆಟ್ಲೆಲ್ಲ ಹೇಗಿರ್ಬೇಕು? ಇದು ಸರ್, ಇದು ಪಲಿನಲ್ಲಿ ಹಾಲು ನಿಲ್ಸೋ ಟೈಮಲ್ಲಿ ಹಾಲು ಸುಂಡಿರ್ಲಿಲ್ಲ, ಇದು ಹಾಲು ಡ್ರೈ ಆಗಿರ್ಲಿಲ್ಲ. ಅವಾಗ ನೋಡಿ ಈ ತೊಟ್ಟು ಬಾವಾಗಿತ್ತು, ಬಟ್ ಹಾಲು ಕಡಿಮೆ ಆಯ್ತು ನೋಡಿ. ಹಾಲು ಬರ್ತಾ ಇದೆ ಸರ್, ಬಾವಾಗಿತ್ತು ಅಂದ್ರೆ ಹಾಲು ಬಂತು, ಬಾವಾದ್ರು ಹಾಲು ಬಂತು, ಈಗ್ಲೂ ಬರ್ತಾ ಇದೆ, ಸ್ವಲ್ಪ ಬರ್ತಾ ಇದೆ, ಅಂದ್ರೆ ನೆಕ್ಸ್ಟ್ ಲುಕ್ ಸರ್ ಹೋಗುತ್ತೆ. ಚೆನ್ನಾಗಿತ್ತು ಅಂದಾಗ ಈ ತರ ಬರುತ್ತೆ ಸರ್, ಬನ್ನಿ ಸರ್, ಇಲ್ಲಿ ನೋಡಿ ಸರ್, ಹಾಲು ಚೆನ್ನಾಗಿ ಬಂತು ಅಂದಾಗ ಈ ತರ ಬರುತ್ತೆ. ಕೆಟ್ಲು ಈ ತರ 4 ತೊಟ್ಟುಗಳು ಈ ತರ ಬರುತ್ತೆ, ಸಮವಾಗಿರ್ಬೇಕು ನೋಡಿ ಸರ್. 4 ತೊಟ್ಟು ಸಮ ಇರ್ಬೇಕು ಸರ್, 4 ತೊಟ್ಟು ಸಮ ಬರುತ್ತೆ. ಇದು ಹಾಲು ಚೆನ್ನಾಗಿ ಬರುತ್ತೆ ಸರ್, ಈ ತರ ತೊಟ್ಟುಗಳು ಈ ತರ 4 ತೊಟ್ಟು ಈ ತರ ಈಕ್ವಲ್ ಬರ್ಬೇಕು. ಈಕ್ವಲ್ ಬರ್ಬೇಕು ಸರ್.
ಒಟ್ಟಲ್ಲಿ ನಿಮ್ಮ ಒಂದು ಸೂಪರ್ ಅಲ್ಲಿ ಯಾವುದೇ ತರದ ಇದುವರೆಗೂ ಅಷ್ಟೊಂದು ಕಾಯಿಲೆಗಳು ಯಾವ್ದು ಬಂದಿಲ್ಲ? ಇಲ್ಲ ಸರ್, ನಮ್ದು ನಾನು 20 ವರ್ಷ ಸರ್ವಿಸ್ ಅಲ್ಲಿ ಒಂದಸುಗಳು ಫೈಲ್ ಆಗಿಲ್ಲ. ಫೈಲ್ ಆಗಿಲ್ಲ ಸರ್, ಒಂದಸುಗಳು ಫೈಲ್ ಆಗಿಲ್ಲ. ಎಸ್ ಎಸ್ ಕಂಡಿದ್ದೀನಿ ಅಂದ್ರೆ ನನ್ಗೆ ಏನೋ ಒಂದು ಆಸೆ, ಅನುಭವದ ಮೇಲೆ ಒಂದು ಆಸೆ ಮಾಡ್ಬೇಕು ಅಂತ. ನನಗೆ ಯಾವ್ದ ನಾನು ತಗೊಬಂದು ನಾನು ವ್ಯಾಪಾರ ಮಾಡಿದೆ, ವ್ಯಾಪಾರ ಮಾಡ್ತಿದ್ದೆ. ಇವಾಗ ಕೋವಿಡ್ ಬಂದು ಇದಾದ್ಮೇಲೆ ಸ್ವಲ್ಪ ಹೊರಗಡೆ ಓಡಾಡೋದ್ ಕಮ್ಮಿ ಮಾಡಿದ್ಮೇಲೆ ವ್ಯಾಪಾರ ಸ್ಟಾಪ್ ಮಾಡ್ಕೊಬಿಟ್ಟೆ. ಅದಕ್ಕೆ ಮೊದಲಿಗೆ ನಾನು ವ್ಯಾಪಾರ ಮಾಡ್ತಿದ್ದೆ ಅಂದ್ರೆ ಒಂದು 8 ಹಸುಗಳು ಆಲ್ಕರಿಯಾಗಿ ಇಟ್ಕೊಂಡಿದ್ದೆ, 4 ಹಸುಗಳು ವ್ಯಾಪಾರಕ್ಕೆ ಅಂತ, 4 ಹಸುಗಳು ಇಟ್ಕೊಂಡಿದ್ದೆ. 1 ಕೊಟ್ಟಿಗೆಯಲ್ಲಿ ತರೋದು ಮಾರೋಕೆ, 1 ಕೊಟ್ಟಿಗೆ ಇಟ್ಕೊಂಡಿದ್ದೆ, 1 ಕೊಟ್ಟಿಗೆಯಲ್ಲಿ ಆಲ್ಕರಿಯಾಕೆ ಅಂತ ಪರ್ಮನೆಂಟ್ ಹಸುಗಳು ಇಟ್ಕೊಂಡಿದ್ದೆ. ಅದರಿಂದ ಹಾಲಲ್ಲೂ ಲಾಭ ಆಯ್ತಿತ್ತು, ವ್ಯಾಪಾರದಲ್ಲೂ ಸ್ವಲ್ಪ ಲಾಭ ಆಯ್ತಿತ್ತು. ಆಮೇಲೆ ಸಗಣಿ ನಮ್ಗೆ 1 ತಿಂಗಳಿಗೆ 3-4 ಟ್ಯಾಕ್ಟರ್ ಗೊಬ್ಬರ ಸಿಗುತ್ತೆ ಸರ್. ಗೊಬ್ಬರ ಸಿಗುತ್ತೆ, 3-4 ಟ್ಯಾಕ್ಟರ್ ಗೊಬ್ಬರ ಸಿಗುತ್ತೆ. ನಾವು ಟ್ರಾಲಿ ತಗೊಂಡು ಒಂದು ಲಾಟ್ ಕೇಳಿತೀವಿ. ಕೆಲವು ಟೈಮ್ ನಮ್ಮ ತೋಟಕ್ಕೆ ಬೇಕಾದಾಗ ನಮ್ಮ ತೋಟಕ್ಕೆ ಒಳಗಡೆಗೆ ಹಾಕ್ಬಿಡ್ತೀವಿ. ಅದರಿಂದ ನಾವು ಗೊಬ್ಬರ ಹೊಡೆಯ ಖರ್ಚು ಉಳ್ಕೊಳ್ಳುತ್ತೆ. ಸ್ಕೂಟ್ರಿಗೆ ನಾವು ಟ್ರಾಲಿ ಮಾಡ್ಕೊಂಡಿದ್ದೀವಿ, ಉಲ್ಕುಯ್ಯಕ್ಕೆ ಬುಷ್ ಕಟಾವ್ ಮಾಡ್ಕೊಂಡಿದ್ದೀವಿ. ಅದರಿಂದ ನಮ್ಗೆ 13 ಜನ ಸಾಕಿದ್ರು, ನಾವು 3 ಜನ ಇದ್ರು ನಮ್ಗೆ ಹಿಂಸೆ ತಗ ಅನ್ನಿಸ್ತಾ ಇಲ್ಲ, ನಮ್ಗೆ ಸಾಕಾಯ್ತು ಸುಸ್ತಾಯ್ತು ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಈಗ ಒಂದು ದಿನಕ್ಕೆ 2 ಟೈಮ್ ಸೇರಿ, ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಸೇರಿ, ಎಷ್ಟು ಲೀಟರ್ ಹಾಲು ನೀವು ಕರಿಬೋದು ಸರ್? ಮೊದಲು 120-130 ಲೀಟರ್ ಕೊಡ್ತಿದೆ. ಇವಾಗ ಸ್ವಲ್ಪ ಬೇಸಿಗೆ ಬಂತು, ಮತ್ತೆ ಒಂದು 4 ಹಸುಗಳು ಫಲ ಆಗಿದೆ. ಫಲ ಆಗಿರೋದ್ರಿಂದ ಡೈಲಿ ಪ್ರೆಸೆಂಟ್ ಗೆ ಒಂದು 90. ಈಗ 13 ಹಸುಗಳಲ್ಲಿ 13 ಹಸುಗಳಲ್ಲಿ ಕರೆಯುವಂತ ಎಷ್ಟು ಇದೆ? ಕರೆಯುವಂತ ಹಸುಗಳು ಇವಾಗ 7 ಹಸುಗಳು ಕರಿತಾ ಇದೆ. 7 ಹಸುಗಳು ಕರಿತಾ ದಿನಕ್ಕೆ ಒಂದು 120 ಲೀಟರ್ ಆಗ್ತೀರಾ? ಮೊದ್ಲು 130 ಕೊಡ್ತೀವಿ, ಇವಾಗ ಒಂದು 90-95 ಈ ಡೈರಿಯಿಂದ ಏನಾದ್ರು ಸಬ್ಸಿಡಿ ಅಥವಾ ಏನಾದ್ರು ಒಂದು ಲೀಟರ್ ಎಷ್ಟು ಸರ್? ಇವಾಗ ನಾವು ಪ್ರೆಸೆಂಟ್ ಒಂದು ವರ್ಷದಿಂದ ನಾವು ಜೆರ್ಸಿ ಕೊಡ್ತಾ ಇದೀವಿ. ಮೊದ್ಲು KMF ಕೊಡ್ತಾ ಇದ್ವಿ. KMF ತಪ್ಪಂತಲ್ಲ, KMF ಒಳ್ಳೇದೆ, ಬಟ್ ಏನಪ್ಪಾ ಅಂದ್ರೆ ನಮ್ಗೆ ಟೈಮ್ ಅಡ್ಜಸ್ಟ್ ಆಯ್ತಿರ್ಲಿಲ್ಲ. 7 ಗಂಟೆ ಒಳಗಡೆ ನಾವು ಹಾಲು ಕೊಡ್ಬೇಕು. ನಾವ್ ಇಷ್ಟು ಹಸುಗಳು ನೋಡಿ ಬೇಗ ಅಂದ್ರೆ 4 ಗಂಟೆಗೆ ಹೇಳ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಚಳಿಗಾಲದಲ್ಲಿ ಹೇಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನಾನೇನ್ ಮಾಡಿದೆ, ಈ ಜೆರ್ಸಿಲಿ 9 ಗಂಟೆ ನಾವು ಆರಾಮಾಗಿ ಹಾಲು ಕೊಡ್ಬೋದು. 9 ಗಂಟೆ ಬಂದು ಡೈರಿ ತಗೊಂಡು ಹೋಗ್ತಾರೆ. ಆಮೇಲೆ ಇವಾಗ ಮನೆ ಬಾಗಿಲು ಬಂದು ಹಾಲು ತಗೊಂಡೋಗ್ತಾರೆ, ನಮ್ಮ ಮನೆ ಹತ್ರನೇ ಬಂದು. ನಾನು ಇವಾಗ ನಾವು ಜಾಸ್ತಿ ಒಂದಾಗ 50-60 ಲೀಟರ್ ಬಂದಾಗ ನಾವು 3-4 ಕ್ಯಾನ್ಗಳು ಗಾಡಿ ಕಟ್ಕೊಂಡು ತಗೊಂಡು ಹೋಗ್ತಿದ್ದೆ. ಅದು ನಮ್ಗೆ ನಮ್ಗೊಂತ ಟೈಮ್ ಎಷ್ಟು ಆದಂಗೆ ಸ್ಟ್ರೈನ್ ಆದಂಗೆ ಆಗ್ತಿತ್ತು. ಇವಾಗ ಏನಪ್ಪಾ ಅಂದ್ರೆ ಮನೆ ಬಾಗಿಲು 48 ಕ್ಯಾನ್ಗಳು 2 ಕ್ಯಾನ್ಗೆ ಹಾಕಿ ಇಟ್ಬಿಡ್ತೀವಿ. ಆರಾಮಾಗಿ ಬಂದು ಮನೆ ತಕ್ಕ ಬಂದು ಹಾಲು ತಗೊಂಡು ಹೋಗ್ತೇವೆ. 9 ಗಂಟೆ ಆರಾಮಾಗಿ ಮಾಡ್ತಾ ಇದೀವಿ. ಅದರಿಂದ ಸ್ವಲ್ಪ 1 ಲೀಟರ್ಗೆ ಎಷ್ಟು ಕೊಡ್ತಾರೆ ಇವಾಗ ಪ್ರೆಸೆಂಟ್ ಸರ್? ನಮ್ಗೆ 38 ರೂಪಾಯಿ ಬೀಳ್ತಾ ಇದೆ. ಸಬ್ಸಿಡಿ ಸರ್? ಸಬ್ಸಿಡಿ ಏನಿಲ್ಲ, ಅದು ಎಲ್ಲ ಲಂಚ್ ಒಟ್ಟಲ್ಲಿ ಸೇರ್ಸಿ ಕೊಟ್ಬಿಡ್ತಾ ಇದ್ದಾರೆ. ಸೇರಿಸಿ ಕೊಟ್ಬಿಡ್ತಾರೆ. ಬೇರೆ ಇದರಲ್ಲಿ KMF ಏನೋ 30 ರೂಪಾಯಿ ಕೊಡ್ತಾರೆ, ಜೊತೆಗೆ 5% ಕೊಡ್ತಾರೆ. ಇದು ಟೋಟಲಿ 38 ರೂಪಾಯಿ ಕೊಡ್ತಾರೆ. ಮನೆ ಬಾಗಿಲಿಗೆ ಬಂದು ತಗೊಂಡು ಹೋಗ್ತಾರೆ. ತಗೊಂಡು ಹೋಗ್ತಾವೆ ಅದು. ಅಥವಾ ಏನ್ ಹಸುಗಳು ಸಾಕ್ಬೋದು ಸರ್? ತುಂಬಾ ನೀವು ನಾನು ನೋಡಿದೆ, ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿದ್ರಿ. ಎಲ್ಲ ಹಸುಗಳು ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ರಿ. ಅದೇ ಅಷ್ಟೇ ಒಂದು ಸ್ವಚ್ಛವಾಗಿ ಇಟ್ಕೊಂಡಿದ್ರಿ ಹಸುಗಳನ್ನ. ತುಂಬಾ ಖುಷಿ ಆಯ್ತು ನೀವು ಈ ತರ ಎಲ್ಲ ಮಾಡಿದ್ ನೋಡಿ. ಈಗ ಕೊನೆಯದಾಗಿ ನಿಮ್ಮ ಈ ಒಂದು ವಿಡಿಯೋ ನೋಡ್ತಿರುವಂತ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಅನುಭವದ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಿ ಸರ್? ನಮ್ಮ ಅನುಭವದ ಮಾತು ಹೇಳ್ಬೇಕು ಅಂದ್ರೆ ವೀಕ್ಷಕರಿಗೆ, ಇನ್ನೊಬ್ರು ಕೈ ಕೆಳಗೆ ಹೋಗಿ ಅವ್ರು ಹೇಳ್ದಂಗೆ ಕೆಲಸ ಮಾಡೋದ್ಕಿನ್ನ ಒಂದು 4 ಹಸುಗಳು ತಗೊಂಡು ಸಾಕಿದ್ವಿ. ಅಲ್ಲಿ ಇಲ್ಲಿ ಕುಂತ್ಕೊಂಡು ಕಾಲ ಕಳಿಯೋದ್ರ ಬದಲು 4 ಹಸುಗಳು ಸಾಕಿದ್ವಿ. ಮನೆಗೆ ಹಾಲು ಮೊಸರಾಗುತ್ತೆ. ಇವಾಗ 1 ಲೀಟರ್ ಹಾಲು ತತ್ತಿಲ್ವಾ ಸರ್ ಡೇವಿಯಿಂದ? ಡೇವಿಯಿಂದ ಆಗ್ಲಿ ಪ್ಯಾಕೆಟ್ ಅಲ್ಲಿ ತಗೋಬೇಕಲ್ವಾ? ಮನೆಗೆ ಹಾಲು ಮೊಸರಾಗುತ್ತೆ, ಗೊಬ್ಬರ ಆಗುತ್ತೆ. ಈಗ ಜಮೀನ್ ಇದ್ದವರು ದನ ಮೇಯಿಸಿದ್ರು ಅಂದ್ರೆ ಅವ್ರ ತೋಟಕ್ಕೆ ಸಾಕಾಗುವಷ್ಟು ಗೊಬ್ಬರ ಆಗುತ್ತೆ. ಖಂಡಿತ ಹೌದು, ಅದು ಪ್ಲಸ್ ಪಾಯಿಂಟ್ ಅಲ್ವಾ ಸರ್? ಆಮೇಲೆ ಆದಾಯ ಕಾಣ್ಬೋದು. ನಾನು ಹೈನುಗಾರಿಕೆ ಮಾಡಿ ನನ್ಗೇನು ಲಾಸ್ ಅನ್ನಿಸ್ಲಿಲ್ಲ. ಎಲ್ಲ ಹೇಳ್ತೇವೆ, ಅಯ್ಯೋ ಇವ್ನು ದನ ಮೇಯಿಸ್ತಾವನ್ನ, ಏನ್ ಸಿಕ್ಕದು ಅಂತ. ಅವ್ರು 1-2 ಹಸು ಸಾಕೋರಿಗೆ ಏನು ಸಿಕ್ಕಲ್ಲ, ಒಪ್ಕೋತೀನಿ ಸರ್. 1-2 ಹಸು ಸಾಕೋ, 4-5 ಲೀಟರ್ ಹಾಲು ಹಾಕಿದ್ರೆ ಏನು ವರ್ಕೌಟ್ ಆಗಲ್ಲ. ಮಾಡಿದ್ಮೇಲೆ ಒಂದು ಇಂಡಸ್ಟ್ರಿ ಟೈಪ್ ಮಾಡ್ಬೇಕು ಸರ್. ನನಗೆ ಇದು ಇನ್ನ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅನ್ನೋ ಆಸೆ ಇದೆ. ನೆಕ್ಸ್ಟ್ ಮುಂದಿನ ವರ್ಷ ಎಷ್ಟೊತ್ತಿಗೆ ಇದನ್ನ ಡಬಲ್ ಮಾಡ್ಬೇಕು ಅನ್ನೋ ಆಸೆ ಇದೆ, ಅನ್ಕೊಡ್ತೀನಿ. ಈ ಹೇಳ್ಬೇಕು, ನಮ್ ಕಿವಿ ಮಾತು ಹೇಳ್ಬೇಕು ಅಂದ್ರೆ ಸರ್, ಈ ಗಾರ್ಮೆಂಟ್ಸು ಅಲ್ಲಿ ಇಲ್ಲಿ ಈ ಇನ್ನೊಬ್ರು ಕೈ ಕೆಳಗೆ ಹೋಗಿ ಕೆಲಸ ಮಾಡೋದಕ್ಕಿಂತ 4 ಹಸು ಸಾಕಿದ್ರೆ ಸುಖಕರವಾಗಿ ಜೀವನ ಮಾಡ್ಬೋದು ಅನ್ನುವಂತ ಒಂದ್ ಕಿವಿ ಮಾತು ಹೇಳ್ತೀನಿ ಸರ್. ಇವಾಗ ನೀವು ಖರ್ಚೆಲ್ಲ ಕಳೆದು ಈಗ ಹಾಲಿಂದನೆ
ಎಷ್ಟು ನೀವು ಇನ್ಕಮ್ ಮಾಡಬಹುದು ಒಂದು ತಿಂಗಳಿಗೆ? ಸರ್ ಇವಾಗ ಪ್ರೆಸೆಂಟ್ಲಿ ನಮ್ದು ಒಂದು ಡೈಲಿ ಒಂದ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ಹಿಂಗೆ ಒಂದ್ ಮೂರು ಸಾವಿರ ಕಂಡು ಹಾಲಾಗ್ತಾ ಇದೆ. ನಮ್ಗೆ ಡೈಲಿ ಏನೇ ಕನಿಷ್ಠ ಅಂದ್ರೆ ಒಂದ್ ಎರಡ್ ಸಾವಿರ ರೂಪಾಯಿ ಸೇವ್ ಆಗ್ತಾ ಇದೆ ಸರ್. ಖರ್ಚೆಲ್ಲ ಕಳೆದೀಗ ಒಂದ್ ಒಂದು ನೂರ ಇಪ್ಪತ್ ಲೀಟರ್ ತೊಂಬತ್ ಲೀಟರ್ ಅಂತ ಏನ್ ಹೇಳಿದ್ರೆ ಎಲ್ಲ ಖರ್ಚೆಲ್ಲ ಕಳೆದು ಒಂದ್ ಎಷ್ಟಾಗ್ಬಹುದು ದುಡ್ಡು? ಖರ್ಚೆಲ್ಲ ಕಳೆದು ನಮ್ಗೆ ತಿಂಗಳಿಗೆ ಏನು ಕನಿಷ್ಠ ಅಂದ್ರೆ ಒಂದ್ ಅರವತ್ ಸಾವಿರ ಮೇಲೆ ಉಳಿತದೆ. ಅರವತ್ ಸಾವಿರ ಮೇಲೆ ಉಳಿತದೆ. ಕೆಲವರೆಲ್ಲ ಹೇಳ್ತಾ ಇದ್ರೆ ಇದು ತುಂಬಾ ಕಷ್ಟ, ಇದನ್ನ ಮೇಂಟೈನ್ ಮಾಡೋದು ಕಷ್ಟ ಹಾಗೆ ಅಂತಂತ ಹೇಳ್ತಾರೆ ಜನಗಳು. ಇದನ್ ಮೇಂಟೈನ್ ಮಾಡೋದು ಕಷ್ಟ, ಇದಕ್ಕೆ ಹುಲ್ ಜಾಸ್ತಿ ತಿಂತದೆ ಹಾಗೆ ಅಂತೆಲ್ಲ ಕೆಲವರು ಹೇಳ್ತಾರೆ. ಇದಕ್ಕೆ ನಷ್ಟ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದ್ರಲ್ಲೂ ಬಗ್ಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಯಾವ್ದ್ ಮಾಡೋದು ನಷ್ಟ ಆಗುತ್ತೆ? ನಷ್ಟ ಆಗುತ್ತೆ. ಚೆನ್ನಾಗಿ ಮಾಡಿಲ್ಲ ಅಂದ್ರೆ ವೇಸ್ಟ್ ಮೇಲೂ ನಷ್ಟ ಆಗುತ್ತೆ. ಎಲ್ಲ ಪ್ರತಿಯೊಂದು ಸರ್, ಯಾವ ಅಂಗಡಿ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಅಲ್ಲೂ ಚೆನ್ನಾಗಿ ಮಾಡಿ ಬಿಸ್ನೆಸ್ ನಷ್ಟ ಆಗಲ್ಲ ಸರ್, ಅದು ನಷ್ಟನೇ. ಬಿಸ್ನೆಸ್ ಅಲ್ಲೂ ನಷ್ಟ ಆಗುತ್ತೆ. ನೀವು ಹೇಳುವ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಕೂಡ ಮಾಡಿದ್ರೆ ನೀವು ಇದುವರೆಗೂ ಯಾವ್ದೇ ತರ ಲಾಸ್ ನಷ್ಟ ನಾನ್ ಲಾಸ್ ಕಂಡಿಲ್ಲ ಸರ್. ನನಗೆ ಇಪ್ಪತ್ತು ವರ್ಷ ಸರ್ವಿಸ್ ಅಲ್ಲಿ ಸರ್ ಒಂದ್ ಹಸು ಫೈಲ್ ಇಲ್ಲ ಸರ್. ಒಂದ್ ವರ್ಷ ಒಂದ್ ಹಸು ಕೂಡ ಫೈಲ್ ಆಗಿಲ್ಲ. ಫೈಲ್ ಇಲ್ಲ ಸರ್. ಅಷ್ಟು ನೀಟ್ ಆಗಿ ನೋಡ್ಕೊಂಡಿದ್ರಿ. ನೋಡಿದ್ರೆ ನನಗೆ ಮಾಡ್ಬೇಕು, ಲಾಸ್ ಅಂತೂ ಆಗಿಲ್ಲ. ಅದರಿಂದ ನಾನು ಮಾಡ್ಬೇಕು ಅಂತ ಇನ್ನ ಭರವಸೆ ಇಟ್ಕೊಂಡು ಪಕ್ಕ ಸೈಟ್ ಈಗ ಇದು ಆಗಿದೆ. ಈಗ ನಮ್ಮ ಅಣ್ಣಂದು ಇವಾಗ ನಮ್ಗೆ ಕೊಟ್ಟವ್ರೆ, ನಮ್ಮ ಇವಾಗ ಅರವತ್ತು ಅಡಿ ಉದ್ದಕ್ಕೆ ಒಂದು ಕೊಟ್ಟಿಗೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಒಂದು ಇಪ್ಪತ್ತೈದು ಹಸು ಮಾಡೋಣ ಅಂತ ಪ್ಲಾನಿಂಗ್ ಪ್ಲಾನಿಂಗ್ ಇದೆ. ಮುಂದಿನ ವರ್ಷಕ್ಕೆ ಮಾಡಿಕೊಂಡು ಬೇರೆ ಬೇಡ, ಬೇರೆ ಯಾವ ಕೆಲಸನೂ ಬೇಡ, ಇದನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ನೋ ಪ್ಲಾನಿಂಗ್ ಅನ್ನೋ ಪ್ಲಾನಿಂಗ್ ಇದೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆಯಲ್ಲಿ ಮಾತಾಡಿ. ಈ ಒಂದು ಚಿಕ್ಕ ಜಾಗದಲ್ಲಿ ಒಂದು ಚಪ್ಪಾಗಿ ಹಸುಗಳನ್ನ ಮೇಂಟೈನ್ ಮಾಡಿಕೊಂಡು ಇದರಲ್ಲಿ ಸಾಕಷ್ಟು ನೀವು ಆದಾಯವನ್ನು ನೋಡ್ತೀರಿ. ಜೊತೆಗೆ ಯಾವ್ದೇ ತರ ನಮ್ಮ ಒಂದು ಹಸುಗಳು ಕೂಡ ಫೇಲ್ಯೂರ್ ಆಗಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ರಿ. ತುಂಬಾನೇ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಇದೇ ರೀತಿಯಲ್ಲಿ ಈಗ 13 ಹಸುಗಳಿದೆ, ಇನ್ನೂ ಸಾಕಷ್ಟು ಹಸುಗಳು. ನೀವು ಹೇಳಿದ್ರೆ ನಿಮ್ಮ ಪ್ಲಾನ್ ಬಂದ್ಬಿಟ್ಟು 25 ಹಸುಗಳು ಸಾಕ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ದೇವರು ಒಳ್ಳೇದ್ ಮಾಡ್ಲಿ, ಅಷ್ಟು ಹಸುಗಳನ್ನ ಸಾಕೋ ರೀತಿಯಲ್ಲಿ ಆಗ್ಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ. ಮತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಲ್ಲಿ ಒಂದು ಹಸು ಫಾರ್ಮ್ನ ಸಾಕ್ಬೋದು. ಕೆಲವರೆಲ್ಲ ಹೇಳ್ತಾರೆ ಲಾಸ್ ಆಗುತ್ತೆ ಅಂತಾನು ಹೇಳ್ತಾರೆ. ಅವರು ಶ್ರದ್ಧೆಯಿಂದ ಮಾಡಿಲ್ಲ ಅಂದ್ರೆ ಯಾವ್ದಾದ್ರು ಲಾಸ್ ಆಗುತ್ತೆ. ಕೆಲವರು ಆಳುಕಾಳುಗಳು ಇಟ್ಕೊಂಡು ಮಾಡ್ತಾರೆ. ಇವರು ಮನೆಯಲ್ಲೇ ಇದಾರೆ, ಮತ್ತೆ ಇವ್ರ ಜೊತೆಗೆ ಮಿಸಸ್ ಕೂಡ ಸಪೋರ್ಟ್ ಮಾಡ್ತಾರೆ, ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಾರೆ. ಈ 13 ಹಸುಗಳು ಕೂಡ ಯಾವ್ದೇ ತರ ಮಿಷಿನ್ ಇಟ್ಕೊಂಡಿಲ್ಲ ಹಾಲು ಕರೀದಕ್ಕೆ. ಇವರೇ ಕೂಡ ಖುದ್ದ ಇವರೇ ಕರೀತಾರೆ. ಎಲ್ಲ ತರ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಈಗೇನು ಈ ಒಂದು ಸೆಡ್ ಮಾಡಿದ್ರು, ಸೆಡ್ ಬಂದ್ಬಿಟ್ಟು ಒಂದು ಒಂದು ಅರ್ಧ ಎಕರೆನಲ್ಲಿ ಇರುವಂತದ್ದು, 55 x 10 ಮಾಡ್ಕೊಟ್ಟಿರೋದು. ಇದು 10 ಅಡಿ ಜಾಗ, ಈ ಉದ್ದ ಬಂದ್ಬಿಟ್ಟು 55 ಅಡಿ ಜಾಗ ಇರುವಂತದ್ದು, ಅರ್ಧ ಕುಂಟಲಲ್ಲೇ ಮಾಡ್ಕೊಂಡಿರುವಂತದ್ದು. ಒಂದು ಮೊದಲನೇದು ಸ್ಟೆಪ್ ಬಂದ್ಬಿಟ್ಟು ಇದಾಗ ಮಾಡಿದ್ದಾರೆ, ಸ್ವಲ್ಪ ಹೈಟ್ ಮಾಡಿದ್ದಾರೆ. ಇನ್ನೊಂದು ಸ್ಟೆಪ್ ಬಂದ್ಬಿಟ್ಟು ಅದಕ್ಕಿಂತ ಸ್ವಲ್ಪ ಡೌನ್ ಮಾಡಿದ್ದಾರೆ. ಇನ್ನೊಂದು ಬಂದ್ಬಿಟ್ಟು ಅದಕ್ಕೆ ಡೌನ್ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಏನೇ ಇದಾದರೂ ಕೂಡ ಎಲ್ಲ ಸಲೀಸಾಗಿ ಹೊರಟೋಗ್ಬೇಕು ಅನ್ನೋ ರೀತಿಯಲ್ಲಿ ಸುವ್ಯವಸ್ಥಿತವಾದ ರೀತಿಯಲ್ಲಿ ಅವರು ಮಾಡ್ಕೊಂಡಿದ್ದಾರೆ. ತುಂಬಾ ಕೂಡ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ಕೊಂಡಿರುವಂಥದ್ದು ನೀವು ಗಮನಿಸ್ತಾ ಇದ್ರಿ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಯ್ತಂದ್ರೆ ಎಲ್ಲ ಕೂಡ ಸಕ್ಸಸ್ ಕಾಣ್ಬೋದು. ಇವರು ಮಲ್ಟಿ ಟ್ಯಾಲೆಂಟೆಡ್, ಎಲ್ಲ ತರ ಕೆಲಸಗಳ್ಕೊಂಡು ಮಾಡ್ತಾರೆ. ಇವ್ರ ಮನೇನ ಇವರೇ ಕಟ್ಕೊಂಡಿದ್ದಾರೆ. ಪ್ಲಂಬಿಂಗ್ ಕೆಲಸ ಮಾಡ್ತಾರೆ, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ, ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡ್ತಾರೆ, ಎಲ್ಲ ಪ್ರತಿಯೊಂದು ಕೆಲಸಗಳನ್ನು ರೇಷ್ಮೆ ಕೂಡ ಮಾಡ್ತಾರೆ, ಕಾರ್ ಕೂಡ ಓಡಿಸ್ತಾರೆ. ಇಲ್ಲಿ ಯಾವ ರೀತಿ ಮಾಡ್ತಾರೆ ಅಂದ್ರೆ ಇಲ್ಲಿ ಇರುವಂತದ್ದು ಇವಾಗ ಇಷ್ಟಗಳ ಜಾಗದಲ್ಲಿ ಇಲ್ಲಿ ಯಾವುದು ಕೂಡ ಒಂದು ಮೇವು ಬೆಳೆಯೋದಕ್ಕೆ ಇಲ್ಲಿ ಯಾವುದೋ ಜಾಗ ಇಲ್ಲ. ಇನ್ನು ದೂರಕ್ಕೆ ಹೋಗ್ತಾರಂತೆ, ಇಲ್ಲಿ ಹೊಲದ ಹತ್ರ ಮಾಡಿದಾರಂತೆ, ಸೂಪರ್ ನೇಪೇರ್ ಹಾಕಿದಾರಂತೆ. ಇಲ್ಲಿಂದ ಇಲ್ಲೇನು ಇರುತ್ತೋ ಆ ಒಂದು ತಪ್ಪೆನ ತಗೊಂಡೋಗ್ಬಿಟ್ಟು ಗಾಡಿನಲ್ಲಿ ಗಾಡಿ ಮುಖಾರ ತಗೊಂಡೋಗ್ತಾರಂತೆ. ಅಲ್ಲಿ ಗಾಡಿ ಮೇಲೆ ಡಂಪ್ ಮಾಡ್ತಾರಂತೆ. ಡಂಪ್ ಮಾಡ್ಬಿಟ್ಟು ಅಲ್ಲಿಂದ ಬರ್ಬೇಕಾದ್ರೆ ಹುಲ್ಲನ್ನ ಕುಯ್ಕೊಂಡು ಮನೆಗೆ ತರುವಂಥದ್ದು ಎಲ್ಲನೂ ಕೂಡ ಟೈಮ್ನ ಮ್ಯಾಚ್ ಮಾಡಿಕೊಂಡು ಸಲೀಸಾಗಿ ಇವರು ಈಸಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ರೀತಿಯಲ್ಲೇ ನೀವು ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ನೀವು ಕೂಡ ಸಕ್ಸಸ್ ಕಾಣ್ಬೋದು ಅನ್ನುವಂಥದ್ದು ನನ್ನ ಒಂದು ವಾದ. ಇದೇ ರೀತಿಯಲ್ಲಿ ನೀವು ಸುವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಇದೇ ರೀತಿಯಾದ ಒಂದು ಫಾರ್ಮ್ನ ಅವರು ಮಾಡಿಕೊಂಡು ಒಂದು ಹೊಸ ಒಂದು ಉದ್ಯೋಗವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.